ನಾನು ಕೇಳಿದು ಬಿಜೆಪಿ ವಕ್ತಾರ ತಪ್ಪು ಮಾಡಿದಕ್ಕೆ ಭಾರತ ದೇಶಕ್ಕೆ ಕ್ಷಮೆ ಕೇಳಬೇಕು ಏನು ತಪ್ಪು ಮಾಡಿದೆ ಭಾರತ ದೇಶದ ಜನರು ಇವರನ್ನ ಹೊತ್ತು ಒಳಗೆ ಹಾಕ್ಲಿ ಅಲ್ಲ ಈ ದೇಶದಲ್ಲಿ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಕಠಿಣವಾದ ಕ್ರಮ ತೆಕ್ಕೊಳ್ಳಿಕ್ಕೆ ಜನ ಎದ್ದು ಸ್ಟ್ರೈಕ್ ಮಾಡಬೇಕಾ ಅಲ್ಲ ಸಮಸ್ಯೆ ಆಗಬಹುದು ಅದು ಕೇಂದ್ರ ಸರ್ಕಾರದ ನಿಧಾನ ಮತ್ತು ಅವರ ನಿರ್ಲಕ್ಷ್ಯ ಅರೆಸ್ಟ್ ಮಾಡಲಿಕ್ಕೆ ಅವರು ತಡ ಮಾಡದು ಬಹುಶಃ ಈ ರೀತಿಯಲ್ಲಿ ಪ್ರತಿಭಟನೆ ಮಾಡ್ಲಿ ಒಂದು ದ್ವೇಷದ ಮಾತು ಮತ್ತು ಧರ್ಮ ನಿಂದನೆ ಯಾವುದೇ ಧರ್ಮ ಇಲ್ಲ ಧರ್ಮ ನಿಂದನೆ ಮತ್ತು ದ್ವೇಷಪೂರಿತ ಮಾತು ಒಂದು ದೇಶವನ್ನು ಯಾವ ಕಾಲಗಳ ತಕೊಂಡು ಹೋಗ್ತದೆ ಅಂತ ಹೇಳಿ ನಿರ್ಪುರ್ ಶರ್ಮರವರ ಮಾತಿನಿಂದ ಸಾಬೀತಾಗಿದೆ ವಿದೇಶಗಳ ಮುಂದೆ ಭಾರತ ದೇಶವೇ ಇವ ತಲೆ ತಗ್ಗಿಸುವಂತಾಗಿದೆ ಬಿಜೆಪಿ ವಕ್ತಾರ ತಪ್ಪು ಮಾಡಿದಕ್ಕೆ ಭಾರತ ದೇಶಕ್ಕೆ ಕ್ಷಮೆ ಕೇಳಬೇಕು ಏನು ತಪ್ಪು ಮಾಡಿದೆ ಭಾರತ ದೇಶದ ಜನರು ಇವರನ್ನ ಹೊತ್ತು ಒಳಗೆ ಹಾಕ್ಲಿ ಅಲ್ಲ ಯಾಕೆ ಡಿಲೇ ಮಾಡ್ತೀರಾ ನೀವು ಯಾರು ತಪ್ಪು ಮಾಡಿದಾನೆ ಅವನ ತಕೊಂಡು ನೀವು ಆಕ್ಷನ್ ತಗೊಳ್ಳಿ ಒಳಗೆ ಹಾಕಿ ಅದೇ ಕಲಿಸಿ ಬಟ್ ಅಲ್ಲ ಅದನ್ನ ಅಲ್ಲಿಗೆ ಬರ್ತಾನೋ ಅಲ್ಲಿ ಅಲ್ಲಿ ಬರ್ತಾನೆ ಹೌದು ಮಾರ್ರೆ ನೀವು ಸ್ಟಾರ್ಟಿಂಗ್ ತೆಗೆದ್ರೆ ಅಲ್ಲಿಗೆ ಬರುದು ನೀವು ಅದೆಲ್ಲ ಬಿಟ್ಟು ಇದು ಮತ್ತೆ ತಗೊಂಡಾಗ್ತದೆ ಶುಕ್ರವಾರ ಮತ್ತೆ ತಗೊಂಡಾಗ್ತದ ಇದೆಲ್ಲ ಬರಲಿ ಅಲ್ಲ ಸ್ಟಾರ್ಟಿಂಗ್ ನೀವು ಶುಕ್ರವಾರ ಕೆಲಸ ಮಾಡ್ತೀರಿ ನಾನು ಸ್ಟಾರ್ಟಿಂಗ್ ಇಂದ ತಗೊಂಡ್ ಬರ್ನ ಕರೆಕ್ಟ್ ಅಲ್ಲಿಗೆ ಬರ ನಿಮ್ಗೆ ಅಷ್ಟೇ ಬೇಕಲ್ಲ ನನಗೆಲ್ಲ ಕೂಡ ಬೇಕು ನಿಮ್ಗೆ ಅಷ್ಟು ಮಾತ್ರ ಬೇಕು ನಮಗೆಲ್ಲ ಬೇಕಲ್ಲ ಇದರಲ್ಲಿ ಆದ ಕಾರಣ ನೋಡಿ ಅಲ್ಲ ಇದಂತಲ್ಲ ಅದು ಯಾವುದೇ ಧರ್ಮನಿಂದನೇ ಇರಲಿ ಎಲ್ಲ ಸರ್ ಅಲ್ಲ ನಿರ್ಪುರ್ ಶರ್ಮ ಅನ್ನೋ ಸ್ಟಾರ್ಟಿಂಗ್ ಅಲ್ಲಿ ನೋಡಿ ಭಾರತ ದೇಶ ಯಾಕೆ ಕ್ಷಮೆ ಕೇಳಬೇಕು ಭಾರತ ದೇಶ ತಪ್ಪು ಮಾಡಿದ್ಯಾ ಭಾರತ ಒಬ್ಬ ವ್ಯಕ್ತಿ ಒಬ್ಬ ಸಮಾಜ ದ್ರೋಹಿ ಒಬ್ಬ ಒಬ್ಬಳು ಅವಳು ತಪ್ಪು ಮಾಡಿದಕ್ಕೆ ತತ್ಕ್ಷಣ ಸರ್ಕಾರ ಕೇಂದ್ರ ಸರ್ ಕ್ರಮ ವಹಿಸಿ ಅವ್ರನ್ನ ತಗೊಂಡು ಹೋಗಿ ಕಠಿಣ ಕ್ರಮ ತಗೊಂಡಿದ್ರೆ ಯಾವುದೇ ಸಮಸ್ಯೆ ಇಲ್ಲಲ್ಲ ಭಾರತದ ಜನ ತಪ್ಪು ಮಾಡಿದಾರ ಎಲ್ಲ ಅದು ಡಿಲೇ ಆದದ್ದು ಡಿಲೇ ಅಲ್ವಾ ಅದು ಈ ಗಲಾಟೆ ನಾನು ಸಮರ್ಥಿಸುವುದಿಲ್ಲ ಯಾವುದೇ ಸಂವಿಧಾನ ವಿರುದ್ಧವಾಗಿ ಅದು ಗಲಾಟೆ ಮಾಡುವಂಥದ್ದು ಆಸ್ತಿ ಪಾಸ್ತಿ ನಷ್ಟ ಮಾಡುವಂಥದ್ದು ಇದನ್ನು ನಾವು ಖಂಡಿತವಾಗಿ ನಾವು ಯಾರು ಸಮರ್ಥಿಸುವುದಿಲ್ಲ ಆ ರೀತಿ ಯಾರು ಕೂಡ ಮಾಡಲು ಕೂಡ ಬಾರದು ಆದರೆ ಅವರು ಮಾತಾಡೋದು ಕೂಡ ಸರಿಯಲ್ಲ ಅವರ ಮೇಲೆ ಡಿಲೇ ಆಗಿ ಕಾನೂನು ಕ್ರಮ ತೆಕ್ಕೊಳ್ಳಿಕ್ಕೆ ಡಿಲೇ ಮಾಡಿದ್ದು ಈ ದೇಶದಲ್ಲಿ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಕಠಿಣವಾದ ಕ್ರಮ ತೆಕ್ಕೊಳ್ಳಿಕ್ಕೆ ಜನ ಎದ್ದು ಸ್ಟ್ರೈಕ್ ಮಾಡಬೇಕಾ ಅಲ್ಲ ಸಮಸ್ಯೆ ಆಗಬೇಕಾ ಒತ್ತಾಯ ಮಾಡಬೇಕಾ ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಇಲ್ವಾ ಅವರ ಮೇಲೆ ಆಕ್ಷನ್ ತೆಕ್ಕೊಳ್ಳಬೇಕು ಅಂತ ಹೇಳಿ ಮಾಡಬಹುದು ಐ ಎಗ್ರಿ ಅದನ್ನ ನಾನು ಒಪ್ತೇನೆ ಇದನ್ನು ನೋಡಿ ಅಶಾಂತಿ ಮುಖಾಂತರ ಅದು ತನಿಖೆ ಮಾಡಿ ಸರ್ಕಾರ ಹೇಳಬೇಕು ಇಂಟೆಲಿಜೆನ್ಸ್ ರಿಪೋರ್ಟ್ ಅಲ್ಲಿ ಅವರ ಕೈಯಲ್ಲಿ ಇರೋದು ಯಾರು ಯಾರು ಏನಂತ ಹೇಳಿ ಆದರೆ ಕಾನೂನಿಗೆ ವಿರುದ್ಧವಾಗಿ ಈ ದೊಂಬಿ ಗಲಾಟೆ ಈ ಅದರ ಮುಖಾಂತರ ಪ್ರತಿರೋಧಿಸುವುದು ನಾವು ಎಂದಿಗೂ ಕೂಡ ಸಮರ್ಥಿಸುವುದಿಲ್ಲ ಇದು ಸರಿ ಕೂಡ ಅಲ್ಲ ಆದರೆ ಕೇಂದ್ರ ಸರ್ಕಾರದ ನಿಧಾನ ಮತ್ತು ಅವರ ನಿರ್ಲಕ್ಷ್ಯ ಅರೆಸ್ಟ್ ಮಾಡಲಿಕ್ಕೆ ಅವರು ತಡ ಮಾಡೋದು ಬಹುಶಃ ಈ ರೀತಿಯಲ್ಲಿ ಪ್ರತಿಭಟನೆ ಮಾಡಲಿ ಅಂತೇಳಿ ಉದ್ದೇಶ ಇನ್ನೂ ಕೂಡ ನಮಗೆ ಗೊತ್ತಿಲ್ಲ ಯಾಕಾಗಿ ತತ್ಕ್ಷಣ ಆಕ್ಷನ್ ತಗೊಳ್ಳೋದಿಲ್ಲ ಪ್ರತಿ ಸಲ ಕೂಡ ಒತ್ತಾಯ ಮಾಡಬೇಕಾ ಪ್ರತಿ ಸಲ ಕೂಡ ಸ್ಟ್ರೈಕ್ ಆಗಬೇಕಾ ಪ್ರತಿ ಸಲ ಒಬ್ಬ ಮಾತಾಡೋದು ಅದಕ್ಕೆ ರಿಯಾಕ್ಷನ್ ಆಗೋದು ಅಲ್ಲಿ ಇಮಿಡಿಯೇಟ್ ರಿಯಾಕ್ಷನ್ ತೆಗೋದು ಏನು ಸಮಸ್ಯೆ ಇರಲಿಲ್ಲ ಇನ್ನು ಮುಂದಕ್ಕೂ ಕೂಡ ಎಲ್ಲರಿಗೂ ಕೂಡ ಅವರಿಗೆ ಅದು ನೋವು ಅನ್ನಬೇಕಾದ ಶಾಂತಿ ರೀತಿಯಿಂದ ಇವತ್ತು ಮಾಡಬೇಕು ಆದರೆ ಸಂವಿಧಾನ ಬದ್ಧವಾಗಿರಬೇಕು ಯಾರು ಕೂಡ ಕಾನೂನು ಕೈಗೆತ್ತಿಕೊಂಡು ಇಮ್ಮರಿಗೆ ನೋವು ಮಾಡೋದು ವಿಚಾರ ಯಾರು ಕೂಡ ಅದು ಮಾಡಬಾರದು ಮತ್ತು ಶಾಂತಿಯುತವಾದ ಕಾನೂನುಬದ್ಧವಾಗಿ ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಡಬೇಕು ಯಾಕೆ ಈ ಒಂದು ಈ ದೇಶಕ್ಕೆ ಇವತ್ತು ನಷ್ಟ ಇಂಟೆಲಿಜೆನ್ಸ್ ಯಾರ ಕೈಯಲ್ಲಿದೆ ಯಾರು ಮಾಡಬೇಕು ಇದನ್ನು ಅವ್ರು ಮಾಡಿಕೊಂಡು ಬಯದಂಗೆ ಮಾಡಿ ತೋರಿಸಬೇಕಲ್ಲ ಈ ರೀತಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾ ಯಾರು ಹರಿ ಬಿಡ್ತಾರೆ ಏನು ಎಷ್ಟರ ಟೆಕ್ನಾಲಜಿ ಬಂದಿದೆ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಎಲ್ಲ ಕೂಡ ಪತ್ತೆ ಹಚ್ಚಲಿ ಅದಕ್ಕೆ ಎಲ್ಲ ವರ್ಗದವ್ರಿಗೂ ಬೆಂಬಲ ಕೊಡ್ತಾರೆ ಇದರಲ್ಲಿ ನಮ್ಮಲ್ಲಿ ಇವತ್ತು ಮೊಹಮ್ಮದ್ ಮಸೂದ್ ಅವರು ನಮ್ಮ ಸೆಂಟ್ರಲ್ ಕಮಿಟಿ ಅಧ್ಯಕ್ಷರು ಅವ್ರು ಇಂಥ ಆದೇಶ ಕೂಡ ಇವತ್ತು ಬರಲಿಲ್ಲ ಅದು ನಮ್ಮ ಕಾಜಿನ ಯಾವುದು ಕೂಡ ಇವತ್ತು ಇಲ್ಲ ಯಾವುದೋ ನಮ್ಮ ರಾಜಕೀಯ ಪಕ್ಷ ಕೂಡ ನಾವು ನೋಡಲಿ ಮತ್ತು ಯಾರಿದ್ದು ಇದರ ಮಧ್ಯದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಮನಸ್ಸನ್ನು ಮಾಡಲಿಕ್ಕೆ ಸಮಾಜವನ್ನು ಇವತ್ತು ಗರಿ ಮಾಡಿ ಯಾರು ಪ್ರಯತ್ನ ಪಡ್ತಾರೆ ಅದನ್ನು ಪತ್ತೆ ಹಚ್ಚುವಂಥ ಕೆಲಸ ಪೊಲೀಸ್ ಇಲಾಖೆ ಮಾಡಬೇಕು ಇನ್ನು ಮತ್ತೆ ಸಮಾಜ ಆದ ನಂತರ ಮಾಡೋದಲ್ಲ ಈಗಲೇ ಮಾಡಿ ಅವು ಯಾರದನ್ನು ಯಾರನ್ನು ಬೇಕು ಅರೆಸ್ಟ್ ಮಾಡಲಿ ಅವರು ನ್ಯಾಯಯುತವಾಗಿ ಅವ್ರು ನಿಜವಾಗಿ ತಪ್ಪು ಮಾಡಿದರೆ ಇವತ್ತನ್ನು ಕ್ರಮ ತೆಕ್ಕೊಳ್ಳಿ ಇದು ಸರ್ಕಾರ ಪ್ರಿವೆಂಟಿವ್ ಮೆಷರಲ್ಲಿ ಹೋಗುವಂತ ಕೆಲಸ ಮಾಡಬೇಕಾಗುತ್ತೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ